ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಬಹುದು ನಟ ದರ್ಶನ್ ಅವರ ಮನೆ ಮೇಲೆ ಈಗಾಗಲೇ ಅರಣ್ಯ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಹುಲಿ ಉಗುರು ನಾಶ ಮಾಡಿದ್ರ ಹಾಗಾದ್ರೆ ನಟ ದರ್ಶನ್ ಅವರು ಈಗಾಗಲೇ ಸಿಸಿಟಿವಿ ಅಲ್ಲಿ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ ನಟ ದರ್ಶನ್ ಅವರು ಅರೆಸ್ಟ್ ಆಗಬಹುದು ನಟ ದರ್ಶನ್ ಮನೆ ಮೇಲೆ ಈಗಾಗಲೇ ಅರಣ್ಯ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಹುಲಿ ಉಗುರನ್ನ ನಾಶ ಮಾಡಿದ್ರ ನಟ ದರ್ಶನ್ ಸಿಸಿಟಿವಿ ಅಲ್ಲಿ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ ದರ್ಶನ್ ಮನೆಯ ಸಿಸಿಟಿವಿ ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಕೊಂಡು ಸಿಸಿಟಿವಿ ಫುಟೇಜಸ್ ಅನ್ನು ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು ಆರ್ಆರ್ ನಗರ ಪೊಲೀಸರು ಅರಣ್ಯ ಅಧಿಕಾರಿಗಳ ಜಂಟಿ ರೇಡ್ ನಟ ದರ್ಶನ್ ಮನೆಯಲ್ಲಿ ಪೆಂಡೆಂಟ್ ಸಿಕ್ಕಿದೆ ಈಗ ಪೆಂಡೆಂಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಅರಣ್ಯಾಧಿಕಾರಿಗಳು ಅರಣ್ಯಾಧಿಕಾರಿಗಳಿಗೆ ಮಹತ್ವದ ಸಾಕ್ಷ್ಯ ಕೂಡ ಲಭ್ಯ ಆಗಿದೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆಕೊಂಡಿದ್ದಾರೆ ಅರಣ್ಯಾಧಿಕಾರಿಗಳು ಅದರಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ ಎರಡು ದಿನದ ಹಿಂದೆಯೇ ನಾಶವಾಯಿತ ಹುಲಿ ಉಗುರು ನಾವು ಹೇಳ್ತಾನೆ ಬರ್ತಾ ಇದ್ವಿ ನಾಶ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಸಿಕ್ತ ಖಾಲಿ ಪೆಂಡೆಂಟ್ ಮತ್ತು ಚೈನ್ ಪೆಂಡೆಂಟ್ ನಲ್ಲಿದ್ದಂತ ಹುಲಿ ಉಗುರು ಹಾಗಾದ್ರೆ ಎಲ್ಲಿ ಹೋಯ್ತು ದರ್ಶನ್ ಅರೆಸ್ಟ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಬಹುದು ಹುಲಿ ಉಗುರನ್ನ ಹಾಕಿ ಶೋಕಿ ಮಾಡಿದ್ರು ನಟ ದರ್ಶನ್ ಅವರು ಈಗ ಅವರ ಅರೆಸ್ಟ್ ಗೆ ಎಲ್ಲ ಫಿಕ್ಸ್ ಆಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಬಹುದು ಈಗಾಗಲೇ ಬರೀ ಖಾಲಿ ಚೈನು ಬರೀ ಪೆಂಡೆಂಟ್ ಅಷ್ಟೇ ಸಿಕ್ಕಿರೋದು ಹಾಗಾದ್ರೆ ಸಾಕ್ಷ್ಯವನ್ನ ನಾಶ ಮಾಡಿದ್ರ ನಟ ದರ್ಶನ್ ಅವರು ಈಗಾಗಲೇ ದರ್ಶನ್ ಅವರ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆದು ಎಲ್ಲವನ್ನ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ ಅಧಿಕಾರಿಗಳಿಗೆ ಈಗಾಗಲೇ ದರ್ಶನ್ ಅವರ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಮನೆಯ ಇಂಚಿಂಚು ಕೂಡ ಜಾಲಾಡ್ತಾ ಇದ್ದಾರೆ ಅಡುಗೆ ಮನೆಯಿಂದ ಹಿಡಿದು ಫ್ರಿಡ್ಜ್ ಇಂದ ಹಿಡಿದು ವಾಷಿಂಗ್ ಮಿಷಿನ್ ಇಂದ ಹಿಡಿದು ಮನೆಯಲ್ಲಿರೋ ವಸ್ತುಗಳೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಂಚಿಂಚು ಮನೆಯ ಮೂಲೆ ಮೂಲೆಯನ್ನು ಕೂಡ ಬಿಟ್ಟಿಲ್ಲ ಎಲ್ಲಿ ಹೋಯ್ತು ಪೆಂಡೆಂಟ್ ಎಲ್ಲದರ ಬಗ್ಗೆನೂ ಕೂಡ ದರ್ಶನ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಲ್ಲಿಂದ ತರಿಸ್ಕೊಂಡ್ರಿ ನಿಮಗೆ ಯಾರು ಕೊಟ್ರು ಎಷ್ಟು ವರ್ಷದಿಂದ ನೀವು ಹಾಕೊಂಡಿದ್ದೀರಾ ಎಲ್ಲದರ ಬಗ್ಗೆನೂ ಕೂಡ ದರ್ಶನ್ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ನೋಡಿ ಗಮನಿಸ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಬಿಟಿವಿಯಲ್ಲಿ ಮಾತ್ರ ಅಧಿಕಾರಿಗಳು ದರ್ಶನ್ ಮನೆಯ ಒಳಗಡೆ ಹೋಗ್ಬಿಟ್ಟು ಇಡೀ ಮನೆಯನ್ನ ಸರ್ಚ್ ಮಾಡ್ತಾ ಇರೋದು ದರ್ಶನ್ ಅವರು ಅಧಿಕಾರಿಗಳು ಕೇಳದಂತಹ ಪ್ರಶ್ನೆಗಳಿಗೆ ಬೆವರ್ತಾ ಇದ್ದಾರೆ ಅವರಿಗೆ ಉತ್ತರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ಅಧಿಕಾರಿಗಳ ಖಡಕ್ ಆದಂತಹ ಪ್ರಶ್ನೆ ಆ ರೀತಿ ಇದೆ ಎಷ್ಟು ವರ್ಷದ ಹಿಂದೆ ಪೆಂಡೆಂಟ್ ಅನ್ನ ಖರೀದಿ ಮಾಡಿದ್ರಿ ಯಾರಾದ್ರೂ ಗಿಫ್ಟ್ ಕೊಟ್ರಾ ಅಥವಾ ನೀವೇ ಪರ್ಚೇಸ್ ಮಾಡಿದ್ರಾ ಎಲ್ ಮಾಡಿಸ್ಕೊಂಡ್ರಿ ಯಾಕೆ ಈ ರೀತಿ ಡಿಸೈನ್ ಮಾಡಿಸ್ಕೊಂಡ್ರಿ ಎಲ್ಲದರ ಬಗ್ಗೆನೂ ಕೂಡ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ ಅಧಿಕಾರಿಗಳು ದರ್ಶನ್ಗೆ ದರ್ಶನ್ ಅವರು ಅಧಿಕಾರಿಗಳ ಪ್ರಶ್ನೆಗಳಿಗೆ